ಸಮಯಕ್ಕೆ ತಕ್ಕಂತೆ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳಬೇಕು. ಪ್ರತಿ ಕ್ಷಣವು ನಮಗೆ ಅತ್ಯಮೂಲವಾಗಿದೆ ಅಂತ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಬಿಒ ಮಹಾವೀರ್ ಮಾಲೆಂಗಾವೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚರ್ಚನ್ ಪಟ್ಟಣದ ಶ್ರೀ ಸಂಗಮೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸಮೂಹ ಸಂಪನ್ಮೂಲ ಕೇಂದ್ರ ಚರ್ಚನ್ ಇವರ ಸಹಯೋಗದಲ್ಲಿ ಪಟ್ಟಣ ಪಂಚಾಯತ್ ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಯಿತು. ಬಿಒ ಮಹಾವೀರ್ ಮಾಲೆಗಾಂವ್ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚರ್ಚನದ ಅಧ್ಯಕ್ಷರಾದ ಎಸ್ಎಲ್ ಮಾನೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳ ಕುರಿತು ಮಾತನಾಡಿದ ಬಿಇಒ ಮಹಾವೀರ್ ಮಾಲೆಗಾಂವ್, ಕ್ರೀಡೆಗೆ ಆತ್ಮವಿಶ್ವಾಸ ಮುಖ್ಯ. ಆತ್ಮವಿಶ್ವಾಸದಿಂದ, ದೃಢ ಸಂಕಲ್ಪದಿಂದ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಮಾತ್ರ ನಾವು ಯಶಸ್ಸು ಗಳಿಸಲು ಸಾಧ್ಯ ಅಂತ ಆಟಗಾರರಿಗೆ ವಿಶ್ವಾಸ ತುಂಬಿದ್ರು. ಕಾರ್ಯಕ್ರಮದಲ್ಲಿ ಕ್ರೀಡಾ ಪ್ರತಿಜ್ಞಾ ವಿಧಿಯನ್ನು ಎಸ್ಆರ್ ಜಾಧವ್ ಅವರು ಬೋಧಿಸಿ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದರು. ಕ್ರೀಡೆಯ ಆಗಿ ಕ್ರೀಡಾ ನಿರ್ಣಾಯಕರು ಕೊಟ್ಟ ನಿಮಗೆ ಕಾಯ ವಾಚ ಮನಸಾಪೂರ್ವ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು. ಮೂರನೇದು ಕ್ರೀಡಾ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು. ಈ ಮೂರು ಯಾಕೆ ಮಹತ್ವ ಅಂತಂದ್ರೆ, ಯಾವುದೇ ಮನುಷ್ಯ ಯಾವುದೇ ವ್ಯಕ್ತಿ ಇವತ್ತು ಏನಾರ ಸಾಧನೆ ಮಾಡಬೇಕಾಯಿತು ಅಂತಂದರೆ ಈ ಮೂರುಗಳನ್ನು ಮೇಳೈಸಿಕೊಂಡಾಗ ಮಾತ್ರ, ಈ ಮೂರುಗಳನ್ನು ತನ್ನ ಜೀವನದಲ್ಲಿ ಆ ವಿದ್ಯಾರ್ಥಿಯಾಗಿರ್ತಕ್ಕಂಥ ಅಳವಡಿಸಿಕೊಂಡಾಗ ಮಾತ್ರ ಏನಾರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಏನು ಅಂತಂದ್ರೆ, ಪ್ರಥಮ ಬಹುಮಾನ ಮುಖ್ಯ ಅಲ್ಲ, ಎರಡನೇ ಬಹುಮಾನ ಮುಖ್ಯ ಅಲ್ಲ, ಯಾವ ಬಹುಮಾನವು ಮುಖ್ಯ ಅಲ್ಲ, ಆದರೆ ನಾವು ಪಾರ್ಟಿಸಿಪೇಷನ್ ಮಾಡತಕ್ಕಂಥದ್ದು, ಭಾಗವಹಿಸುವಿಕೆ ಅನ್ನೋದೇನೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಚರ್ಚನ್ ನೂತನ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನವನ್ನು ನೆರವೇರಿಸಲಾಯಿತು. ಹಲವಾರು ವಿದ್ಯಾರ್ಥಿಗಳು ವಿವಿಧ ಆಟೋಟಗಳಲ್ಲಿ ಭಾಗವಹಿಸಿ ತಮ್ಮ ಕ್ರೀಡಾ ಸಾಮರ್ಥ್ಯವನ್ನು ತೋರಿದರು. 2019-20 ಶೈಕ್ಷಣಿಕ ಸಾಲಿನ ಒಂದು ಚರ್ಚನ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಒಂದು ಕ್ರೀಡಾಕೂಟವನ್ನು ನಾವು ದಿನಾಂಕ 7 ಜುಲೈ 2019 ಬುಧವಾರ ಇವತ್ತು ಭಾಳಷ್ಟು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೀವಿ. ಪಟ್ಟಣ ಪಂಚಾಯಿತಿಯ ಕಾರ್ಯಾಲಯದ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಂಬಂಧಾಧಿಕಾರಿಗಳ ಕಾರ್ಯಾಲಯದ ನೇತೃತ್ವದಲ್ಲಿ ಶ್ರೀ ಸಂಗಮೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಚರ್ಚನ ಶಾಲೆಯ ಒಂದು ನೇತೃತ್ವದಲ್ಲಿ ಒಂದು ಅದ್ದೂರಿಯಾಗಿ ಮತ್ತು ಅತ್ಯಂತ ಸಂಭ್ರಮದಿಂದ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಈ ಕ್ರೀಡಾಕೂಟವನ್ನು ಅತಿಥಿ ಮಹೋದಯರು, ಗಣ್ಯಮಾನ್ಯರು ಆಗಮಿಸಿ ಜ್ಯೋತಿ ಬೆಳಗಿಸುವ ಮೂಲಕ, ರಿಬಿನ್ ಕಟ್ ಮಾಡುವ ಮೂಲಕ ಮತ್ತು ಫೋಟೋ ಪೂಜೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟನೆ ಮಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಹೋಗಿದ್ದಾರೆ. ಈ ಕ್ರೀಡೆ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಪಂಚಾಯಿತಿ ಮಟ್ಟದಲ್ಲಿ ಅನ್ನೋದೇನಪ್ಪ ಅಂತಂದ್ರೆ ಅತ್ಯಂತ ಕೆಳಮಟ್ಟದಲ್ಲಿ ನಡೀತಕ್ಕಂಥ ಒಂದು ಕ್ರೀಡಾಕೂಟ. ಈ ಹಂತದಲ್ಲೇ ಮಕ್ಕಳಲ್ಲಿರ್ತಕ್ಕಂಥ ಒಂದು ಕ್ರೀಡಾ ಆಸಕ್ತಿಯನ್ನು ಪ್ರೋತ್ಸಾಹಿಸುವಂಥ ಕೆಲಸ ಆಗ್ತದೆ ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಕ್ರೀಡೆಯ ಒಂದು ಆಸಕ್ತಿ ಮತ್ತು ಅವ್ರ ಸಾಮರ್ಥ್ಯವನ್ನು ಕೆಳಹಂತದಲ್ಲಿ ಗುರುತಿಸಿ ನಾಳೆ ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಮಕ್ಕಳಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಈ ನಡೆದ ಬೆನ್ನು ತಟ್ಟುವಂಥ ಕೆಲಸ ಈ ಕೆಳಹಂತದಲ್ಲಿ ಆಗಬೇಕಾಗಿರ್ತದೆ. ಅದಕ್ಕಾಗಿ ನಾವು ಪಟ್ಟಣ ಪಂಚಾಯಿತಿ ಹಂತದಲ್ಲಿಯೂ ಕೂಡ ಭಾಳಷ್ಟು ಗ್ರ್ಯಾಂಡಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಭಾಳಷ್ಟು ಸ್ನೇಹಿತರು, ಶಾಲೆಯವರು ಅನುದಾನವನ್ನು ಕೊಟ್ಟು ಈಗಾಗಲೇ ಮಕ್ಕಳು ಆಟೋಟದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಭಾಳಷ್ಟು ಸಂಭ್ರಮ ಸಂತೋಷ ಪಡ್ತಾ ಇದ್ದಾರೆ. ಈ ಸಂತೋಷ ನೋಡ್ತಾ ಇದ್ರೆ ನಮಗೆ ಹೆಂಗೆ ಅನಿಸ್ತಪ್ಪ ಅಂತಂದ್ರೆ, ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಬೇಕು, ಮಕ್ಕಳಲ್ಲಿ ಕ್ರೀಡೆ ಬಗ್ಗೆ ಕಾಳಜಿ ಬೆಳಿಬೇಕು, ಆಸಕ್ತಿ ಬೆಳಿಬೇಕು, ನಾನು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಬೇಕು, ಆಡಬೇಕನ್ನುವಂಥ ಮನೋಭಾವ ಬೆಳಿಬೇಕು. ಇಂಥ ಕ್ರೀಡೆಯಲ್ಲಿ ಜಾಸ್ತಿ ಆಡೋದ್ರಿಂದ ಬೇರೆಯೋದ್ರಿಂದ ಮಕ್ಕಳಲ್ಲಿ ಒಂದು ದೈಹಿಕ ಸದೃಢ, ಮಾನಸಿಕ ಸದೃಢತೆ ಬೆಳೀತದೆ. ಈ ಕ್ರೀಡಾಕೂಟ ಹೆಂಗಿರ್ತಪ್ಪ ಅಂತಂದ್ರೆ, ನನ್ನ ಹೆಸರು ಸದಾಶಿವ ಪೂಜಾರಿ, ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತೇನೆ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು. ಮಾ, ಈ ತಿಂಗಳು ಒಡವೆ ಅಂಗಡಿಲಿ ತುಂಬಾ ಆಫರ್ಸ್, ತಗೋಬೋದಲ್ವಾ? ತಗೋಬಹುದು, ಆದರೆ ಬರೀ ಆಫರ್ಗೋಸ್ಕರ ಅಲ್ಲ, ಕ್ವಾಲಿಟಿ, ಡಿಸೈನ್, ಫಿನಿಶ್ ಎಲ್ಲಾನು ಮುಖ್ಯ.
ಇದೆಲ್ಲ ಇದ್ದು ಒಳ್ಳೆ ಆಫರ್ಸ್ ಇದ್ರೆ ಅವಾಗ ತಗೋಬಹುದು, ಆಷಾಢದಲ್ಲೂ ಅದಾದ್ಮೇಲೂ. ನಿಂಗ್ ಚೆನ್ನಾಗಿ ಕಾಣುತ್ತೆ. ಇದು ಆಷಾಢದಲ್ಲಿ ಹುಟ್ಟಿದ ನನ್ನ ಅಮ್ಮಂಗೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಚಿನ್ನದ ಮೇಕಿಂಗ್ ಚಾರ್ಜಸ್ ಮೇಲೆ 50% ವರೆಗೆ ಆಫ್, ವಜ್ರದ ಮೌಲ್ಯದ ಮೇಲೆ 20% ವರೆಗೆ ಆಫ್, ಹಳೆಯ ಆಭರಣ ಬದಲಾಯಿಸುವಾಗ 0% ಡಿಡಕ್ಷನ್. ಒಳ್ಳೆಯದು ನಡೆಯುವಾಗ ಎಲ್ಲ ಶುಭಕರ.